ಪ್ರಿಯ ವೀಕ್ಷಕರೇ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯ ಯಾವುದೆಂದರೆ ಲೂಕನು ಹದಿನೇಳನೇ ಅಧ್ಯಾಯ ಮೂರನೇ ವಾಕ್ಯ ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು ಅವನು ದಿನಕ್ಕೆ ಏಳು ಸಾರಿ ತಪ್ಪು ಮಾಡಿದರು ಏಳು ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದರು ಅಲೆಲುಯ್ಯ ಏಸುಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಕೇಳುವಂಥ ಪ್ರಶ್ನೆ ಶಿಷ್ಯರು ಬಂದು ಕೇಳುವಾಗ ಸ್ವಾಮಿ ಶಿಷ್ಯರಿಗೆ ಕಲಿಸಿಕೊಟ್ಟನು ತನ್ನ ಮಕ್ಕಳಿಗೆ ಕಲಿಸಿಕೊಟ್ಟನು ತನ್ನ ದಾರಿಯನ್ನು ತನ್ನ ಮಾರ್ಗವನ್ನು ತನ್ನ ಸ್ವಭಾವ ತನ್ನ ಹಾಗೆ ಎಲ್ಲರೂ ಇರಬೇಕು ಈ ಜಗತ್ತಿನಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಈ ಜಗತ್ತು ನೋಡುವಾಗ ಅನೇಕ ತಪ್ಪುಗಳನ್ನು ಮಾಡುವಂತಹ ಒಂದು ಜಗತ್ತು ಈ ಜಗತ್ತಿನಲ್ಲಿ ಮೋಸ ಜಗತ್ತಿನಲ್ಲಿ ಎಷ್ಟೋ ತೊಂದರೆಗಳು ನಮ್ಮನ್ನು ಸುತ್ತಲೂ ಇದ್ದರೂ ಕೂಡ ನಾವು ಕತ್ತಲು ತುಂಬಿದ ಈ ಜಗತ್ತಿನಲ್ಲಿ ಯಾವ ರೀತಿ ಒಂದು ಬೆಳಕಾಗಿರಬೇಕು ಹಾಲೆಲು ಯಾ ದೇವರು ನಮ್ಮನ್ನು ಬೆಳಕಾಗಿಟ್ಟಿದ್ದಾರೆ ಆ ಬೆಳಕಿನವರಾಗಿ ನಡೆದುಕೊಳ್ಳುವಾಗ ಅನೇಕ ಕತ್ತಲುಗಳನ್ನು ನಾವು ಸರಿ ಮಾಡಬಹುದು ಕತ್ತಲುಗಳನ್ನು ಹೋಗಲಾಡಿಸಬಹುದು ಇವತ್ತು ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಸಂಬಂಧದಲ್ಲಿ ನಮ್ಮ ಕುಟುಂಬದ ಒಂದು ಒಂದು ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮನೆಯವರಲ್ಲಿ ಒಂದು ವೇಳೆ ಕತ್ತಲಾದ ಸನ್ನಿವೇಶಗಳು ಸಮಾಧಾನ ಇಲ್ಲದ ಸನ್ನಿವೇಶಗಳು ಜಗಳವಾಗಿರುವಂತಹ ಅನೇಕ ವಾಕ್ವಾಜ್ಯಗಳು ತುಂಬಿದೆಯಾ ದೇವರು ನಮಗೆ ಹೇಳಿಕೊಡುವ ಒಂದು ಮಾರ್ಗ ಸೀಕ್ರೆಟ್ ನಮ್ಮ ಸಹೋದರ ಸಹೋದರಿಯರನ್ನು ನಾವು ಶಮಿಸಬೇಕು ಎಂಬುದಾಗಿ ಪೇತ್ರನ ಕೇಳುತ್ತಾ ಇದ್ದಾನೆ ದೇವರು ಎಷ್ಟು ಸಾರಿ ಶಮಿಸಬೇಕು ಅವರು ತಪ್ಪು ಮಾಡ್ತಾನೇ ಇದ್ದಾರಲ್ಲ ತಪ್ಪು ಮಾಡ್ತಾನೇ ಇರುವಾಗ ನಾವು ಎಷ್ಟು ಸಾರಿ ಅಂತ ಶಮಿಸೋದು ದೇವರು ಹೇಳ್ತಾ ಇದ್ದಾರೆ ನಾವು ಪ್ರತಿ ಸಾರಿ ಅವರು ಪಶ್ಚಾತ್ತಾಪ ಪಡುವಾಗ ನೀವು ಅವರಿಗೆ ಶಮಿಸಬೇಕು ಎಂಬುದಾಗಿ ಪಶ್ಚಾತ್ತಾಪ ಪಡುವಾಗ ಮಾತ್ರ ಅಲ್ಲ ಅವರು ನಿಮ್ಮ ಸಹೋದರ ನಿಮ್ಮ ಸಹೋದರಿಯಾಗಿ ಇರುವುದರ ಕಾರಣ ನೀವು ಅವರನ್ನು ಪ್ರೀತಿ ಮಾಡಬೇಕು ಕಣ್ಣಿಗೆ ಕಾಣುವಂಥ ಸಹೋದರ ಸಹೋದರಿಯನ್ನು ಪ್ರೀತಿ ಮಾಡುವಾಗ ಶ್ರಮಿಸುವಾಗ ನಾವು ಕೂಡ ಶ್ರಮಿಸಲ್ಪಡುತ್ತೇವೆ ಆದ್ದರಿಂದ ಈ ಒಂದು ಗುಣ ನಮ್ಮಲ್ಲಿ ನಾವು ತಂದುಕೊಳ್ಳಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ಯೋಸೇಪನು ಬೈಬಲಲ್ಲಿ ಒಳ್ಳೆಯ ಉದಾಹರಣೆ ಯೋಸೇಪನು ಅವನು ತನ್ನ ಸಹೋದರನನ್ನು ಸಹೋದರರನ್ನು ಯಾರು ಅವರನ್ನ ಎತ್ತಿ ಬಾವಿಯಲ್ಲಿ ಅಡವಿಯಲ್ಲಿ ಹಾಕಿದರು ಅವನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನ ಮಾಡಿದರು ಕೇಡು ಮಾಡಿದರು ಅಂಥವ್ರನ್ನ ಯುವಸೇಪನ್ನು ಶ್ರಮಿಸಿಬಿಟ್ಟನು ಹೃದಯದಿಂದ ಶ್ರಮಿಸಿದನು ಇವತ್ತು ನಾವು ಹೃದಯದಿಂದ ಶಮಿಸುವಾಗ ಅದರಲ್ಲೂ ಒಂದು ಬಿಡುಗಡೆ ಬರುತ್ತದೆ ಒಂದು ಅದ್ಭುತ ಬರುತ್ತದೆ ನಾವು ಸುಮ್ಮನೆ ತುಟಿಯಿಂದ ಶಮಿಸುವಾಗ ನಾವು ಬಿಡುಗಡೆಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೃದಯದಿಂದ ಮನಸಾರೆ ಶ್ರಮಿಸುವಾಗ ದೇವರು ಅದನ್ನು ಅದ್ಭುತವಾಗಿ ಬದಲಿ ಮಾಡಿ ಆ ಕೇಡನ್ನು ಒಳ್ಳೆಯದಾಗಿ ಮಾಡುತ್ತಾರೆ ಅಲ್ಲುಯ್ಯ ಯಾವ ಕೆಟ್ಟ ಉದ್ದೇಶದಿಂದ ಮಾಡಲ್ಪಟ್ಟಿತ್ತೋ ಅದನ್ನು ದೇವರು ಒಳ್ಳೆಯದಾಗಿ ಅಲ್ಲಲ್ಲುಯ್ಯ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಅದನ್ನು ಬದಲಿ ಮಾಡುತ್ತಾರೆ ಅನೇಕರು ಮೋಸವಾಗಿ ನಿಮ್ಮಿಂದ ಕಿತ್ತುಕೊಂಡು ಅನೇಕ ಕಾರ್ಯಗಳನ್ನು ಮಾಡಿರಬಹುದು ಆದರೂ ನೀವು ಶಮಿಸುವಾಗ ಹೃದಯದಿಂದ ಶಮಿಸುವಾಗ ದೇವರದನ್ನು ಒಳ್ಳೆಯದಾಗಿ ಮಾಡುತ್ತಾರೆ ಹಮೇನ್ ನೀವು ಕಳಕೊಂಡಿದ್ದು ಕೂಡ ನಿಮಗೆ ಒಳ್ಳೆಯದಾಗಿ ದೇವರು ಅದ್ಭುತವಾಗಿ ದೇವರು ತಾನು ನಿಮಗಾಗಿ ನಿಂತುಕೊಂಡು ಮಾತನಾಡಿ ನಿಮಗಾಗಿ ನಿಮ್ಮ ಜಯವನ್ನು ನಿಮಗೆ ಕೊಟ್ಟು ನಿಮ್ಮನ್ನು ದೊಡ್ಡವರಾಗಿ ಯುವಸೇಪನನ್ನು ಪ್ರಧಾನಮಂತ್ರಿಯಾಗಿ ಬದಲಿ ಮಾಡಿದರು ಅವನ್ನೆಲ್ಲವನ್ನ ಕಳಕೊಂಡನು ಅವನನ್ನು ಮಾರಿಬಿಟ್ಟರು ಅವನು ಸುಮ್ಮನೆ ತಪ್ಪಿಲ್ಲದೆ ಅವನು ಸರಮನೆಯಲ್ಲಿ ಹೋಗಿ ಬೀಳಬೇಕಾಗಿತ್ತು ಆದರೂ ದೇವರವನನ್ನು ಕಾಪಾಡಿದರು ಅವನ ಉನ್ನತಿಗೆ ಇವತ್ತು ನಿಮ್ಮನ್ನು ಕೂಡ ಆ ಮೇನ್ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನಿಮ್ಮ ಜೊತೆಗೆ ಮಾತನಾಡುತ್ತಾ ಇದ್ದಾರೆ ಪರಿಶುದ್ಧಾತ್ಮನು ಹಾಲೆಲ್ಲೂಯ್ಯ ಅನೇಕ ಕಾರ್ಯಗಳು ನಿಮಗೆ ವಿರೋಧವಾಗಿ ನಡೆದಿದ್ದರೂ ಕ್ಷಮಿಸಿರಿ ದೇವರು ಹೇಳುತ್ತಾ ಇದ್ದಾನೆ ನಿಮ್ಮ ಸಹೋದರ ನಿಮ್ಮ ಸಹೋದರಿ ಒಡಹುಟ್ಟಿದವರನ್ನು ಕ್ಷಮಿಸಿರಿ ಹೃದಯದಿಂದ ಕ್ಷಮಿಸಿರಿ ಪರವಾಗಿಲ್ಲ ಕ್ಷಮಿಸಿ ನೋಡ್ರಿ ಈ ಕ್ಷಮಾಪಣೆ ಎಂಬುದು ಭಯಂಕರವಾದ ಶಕ್ತಿಯುತವಾದ ಒಂದು ಆಯುಧವಾಗಿದೆ ದೇವರು ನಿಮ್ಮನ್ನು ಮೇಲೆ ಕೆತ್ತುವಂಥ ಆಯುಧ ದೇವರು ನಿಮ್ಮನ್ನು ಆಶೀರ್ವದಿಸುವಂಥ ಆಯುಧವಾಗಿದೆ ಇದು ಕ್ಷಮೆ ಎಂಬುದಾಗಿ ನೋಡುವಾಗ ಅದು ಸಾಧಾರಣವಾದದಲ್ಲ ಮೇಲೆ ಕೆತ್ತಿದ ಅದೇ ದೇವರ ಹಸ್ತ ಇವತ್ತು ನಿಮ್ಮ ಸಂಗಡ ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ಮೇಲೆ ಕೆತ್ತುವ ತನಕ ಆ ದೇವರು ಸುಮ್ಮನೆ ಇರುವುದಿಲ್ಲ ದೇವರು ಚಾಲೆಂಜ್ ಮಾಡುತ್ತಾ ಇದ್ದಾರೆ ನನ್ನ ಮಗನೇ ನನ್ನ ಮಗಳೇ ನೀನು ಕ್ಷಮಿಸಿ ನೋಡು ನೀನು ಶಮಿಸಿ ಬಿಡು ಅಲೆಲ್ಲೂಯ ಎಷ್ಟು ಸಾರಿ ಶಮಿಸು ಬೇಕಾದರೂ ಕ್ಷಮಿಸು ಆದರೆ ನಾನು ನಿನ್ನನ್ನು ನೋಡಿಕೊಳ್ಳುವೆನು ನಾನು ನಿನ್ನನ್ನು ಆಶೀರ್ವದಿಸುವೆನು ನಿನ್ನನ್ನು ಮೇಲಕ್ಕೆತ್ತುವೆನು ನಿನ್ನ ವೈರಿಗಳನ್ನು ನಿನ್ನ ಸಹೋದರಗಳ ಸಹೋದರಿಯರನ್ನು ನೀನು ವೈರಿಗಳಾಗಿ ನೀನು ಭಾವಿಸದೆ ಅವರನ್ನು ಶ್ರಮಿಸು ಕ್ಷಮಾಪಣೆ ಅನ್ನುವುದು ಸಾಧಾರಣವಾದದಲ್ಲ ಕ್ಷಮಾಪಣೆ ಅನ್ನುವುದು ಭಯಂಕರವಾದದ್ದು ಅದನ್ನು ನೀನು ಕೊಡು ನಿನಗೆ ಕೊಡಲ್ಪಡುವುದು ನಿನಗೆ ಆಶೀರ್ವಾದವು ಕೊಡಲ್ಪಡುವುದು ಮೇಲೆ ಕೆತ್ತಲ್ಪಡುವಿ ನೀನು ಸರಿಯಾದ ವೇಳೆಯಲ್ಲಿ ದೇವರು ನಿನ್ನನ್ನು ಎಲ್ಲ ಪ್ರಾಬ್ಲಮ್ಗಳನ್ನು ತೆಗೆದುಹಾಕಿ ಯೇಸುವಿನ ನಾಮದಲ್ಲಿ ಅಪ್ಪ ಎಲ್ಲರನ್ನ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಯಾರೆಲ್ಲ ಇವತ್ತು ಕಷ್ಟದಲ್ಲಿದ್ದಾರಪ್ಪ ಈ ಒಂದು ವಿಚಾರಕ್ಕಾಗಿ ಅಯ್ಯೋ ನನ್ನ ಸಹೋದರ ಸಹೋದರಿಯಿಂದ ನಾನು ಈ ರೀತಿಯಾಗಿ ಕಷ್ಟಪಡುತ್ತಾ ಇದ್ದಾನೆ ಎಂಬುದಾಗಿರುವ ಎಲ್ಲರ ಮೇಲೆ ನಿನ್ನ ಆಶೀರ್ವಾದದ ಹಸ್ತ ಯೋಸೇಪನ ಸಂಗಡ ಇದ್ದಾದೇ ಕೈ ನಿನ್ನ ಮಕ್ಕಳ ಸಂಗಡ ಇದ್ದುಕೊಂಡು ಮೇಲಕ್ಕೆತ್ತಲಿ ಆಶೀರ್ವದಿಸಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರ ನಮ್ಮ ಜೀವನ ಬದಲಾಗಲಿ ದೇವರು ಖಂಡಿತವಾಗಿ ನಿಮ್ಮನ್ನು ಕೈಬಿಡುವುದಿಲ್ಲ ನಿಮ್ಮನ್ನು ಅಲೆಲು ಹಂಗಿಸುವುದಿಲ್ಲ ನಿಮ್ಮನ್ನು ತುತ್ತಾರೆ ನಿಮ್ಮ ಈ ಸ್ವಭಾವದಿಂದ ದೇವರು ನಿಮ್ಮನ್ನು ಮೇಲಕ್ಕೆ ಒಯ್ಯುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ